ಪರಂಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಬಾಪೂಜಿಯವರು ಕೃಷ್ಣನ ಅದ್ಭುತ ನಿಗೂಢ ರಹಸ್ಯಗಳನ್ನು ನಮಗೆ ಈ ರೀತಿ ತಿಳಿಸ್ಕೊಟ್ಟಿದ್ದಾರೆ. ಈ ರಹಸ್ಯಗಳು ಗೀತೆಯಲ್ಲಿಯೂ ಸಹ ಸಿಗುವುದಿಲ್ಲ. ಕೃಷ್ಣ ಯಾರು ಮತ್ತು ಎಲ್ಲಿಂದ ಬಂದಿದ್ದ, ಏತಕ್ಕಾಗಿ ಬಂದಿದ್ದ ಎಂಬುದನ್ನೆಲ್ಲ ಬಾಪೂಜಿಯವರು ಈ ರೀತಿ ತಿಳಿಸ್ಕೊಡ್ತಾರೆ. ಶ್ರೀಕೃಷ್ಣನು ಆಲ್ಮೈಟಿ ಅಥಾರಿಟಿಯ ಅವತಾರವಾಗಿದ್ದ. ಶ್ರೀಕೃಷ್ಣ 16 ಕಲಾ ವಲ್ಲಭ ಆಗಿರದೆ ಆಲ್ಮೈಟಿಯ ಅವತಾರವಾಗಿದ್ದ ಎನ್ನುತ್ತಾರೆ ಬಾಪೂಜಿಯವರು. ಜನರು ಕೃಷ್ಣನ ಬಗ್ಗೆ ಅವನ ಲೀಲೆಗಳು ಮತ್ತು ರಾಸಲೀಲೆ ಇತ್ಯಾದಿಗಳನ್ನು ಬಹಳಷ್ಟು ಓದಿ ತಿಳಿದಿದ್ದಾರೆ. ಹಾಗೂ ದ್ವಾರಿಕೆ, ಬಂಗಾರದ ದ್ವಾರಿಕೆ ಹೇಗೆ ನಿರ್ಮಾಣ ಆಯಿತು ಮತ್ತು ಹೇಗೆ ಕೃಷ್ಣನಿಂದಲೇ ಅದು ಮುಳುಗಿ ಹೋಯಿತು ಎಂಬೆಲ್ಲ ವಿಷಯಗಳನ್ನು ವಿವರವಾಗಿ ತಿಳಿದುಕೊಳ್ಳುತ್ತಾರೆ. ಅಲ್ಲದೆ ತನ್ನ 16,000 ರೂಪಗಳನ್ನು ತೆಗೆದು 16,000 ತನ್ನ ರಾಣಿಯರೊಂದಿಗೆ ಕೃಷ್ಣನು ಪ್ರತ್ಯೇಕವಾಗಿ ಅರಮನೆಗಳಲ್ಲಿ ಇರುತ್ತಿದ್ದ ಎಂಬುದನ್ನು ಎಲ್ಲಿಯೂ ಹೇಳಲಾಗಿಲ್ಲ. ಒಮ್ಮೆ ನಾರದ ಕೃಷ್ಣನನ್ನು ನೋಡಲು ಬಂದಾಗ ಅವನ ಅನೇಕ ರೂಪಗಳನ್ನು ದ್ವಾರಿಕೆಯಲ್ಲಿ ನೋಡಿದಾಗ ಅವನಿಗೆ ಆಶ್ಚರ್ಯವಾಗುತ್ತದೆ. ಇದನ್ನೆಲ್ಲ ನಾವು ಪುರಾಣಗಳಲ್ಲಿ ಓದಿದ್ದೇವೆ. ಆದರೆ ಕೃಷ್ಣ 16,000 ತನ್ನ ರೂಪಗಳೊಂದಿಗೆ ಅನೇಕ ರಾಣಿಯರೊಂದಿಗೆ ಇರುತ್ತಿದ್ದ ಎಂಬುದನ್ನು ನಾನು ಧ್ಯಾನದಲ್ಲಿ ಇದನ್ನೆಲ್ಲ ನೋಡಿ ತಿಳಿದಿದ್ದೇನೆ ಎನ್ನುತ್ತಾರೆ ಬಾಪೂಜಿಯವರು. ಕೃಷ್ಣ ಬೇಹದ್ನ ಆಲ್ಮೈಟಿಯ ಒಂದು ಅವತಾರವಾಗಿದ್ದಾನೆ. ಹೀಗಾಗಿ ಅವನನ್ನು ಆಲ್ಮೈಟಿ ಅಥಾರಿಟಿ ಅಂತಲೂ ಸಹ ಹೇಳಲಿಕ್ಕೆ ಸಾಧ್ಯವಿಲ್ಲ ಮತ್ತು 16 ಕಲಾ ವಲ್ಲಭ ಎಂತಲೂ ಸಹ ಹೇಳಲು ಆಗುವುದಿಲ್ಲ. ಬೇಹದ್ನ ಜ್ಞಾನದಲ್ಲಿ 16 ಕಲಾ ಎಂದರೆ ಒಂದು ಯೂನಿವರ್ಸ್ನ ಬಗ್ಗೆ ತಿಳಿಸಲಾಗಿದೆ. ಆದರೆ ಕೃಷ್ಣ ಬೇಹದ್ ಕಲಾದ ಅಂದರೆ ಅನಂತ ಕೋಟಿ ಕೋಟಿ ಅಸಂಖ್ಯ ಕಲಾಗಳ ಒಡೆಯನಾದ ಸೃಷ್ಟಿಕರ್ತನಾದ ಆಲ್ಮೈಟಿ ಅಥಾರಿಟಿಯ ಅವತಾರವಾಗಿದ್ದಾನೆ. ಶಿವನು ಒಂದು ಬ್ರಹ್ಮಾಂಡದ ಮಾಲೀಕನಾಗಿದ್ದರೆ ಮಹಾಶಿವನು ಗ್ಯಾಲಕ್ಸಿಯ ಮಾಲೀಕ ಅಥವಾ ಸೃಷ್ಟಿಕರ್ತ ಆಗಿದ್ದಾನೆ. ಶಿವ, ಮಹಾಶಿವ, ಪರಂ ಮಹಾಶಿವ, ಪರಂ 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 ಮಹಾಶಿವ, ಈ ಎಲ್ಲದರ ಬಗ್ಗೆ ಬಾಪೂಜಿಯವರ ಅನೇಕ ವಿಡಿಯೋಗಳಿವೆ. ಅದನ್ನು ನೋಡಿ ನೀವು ವ್ಯತ್ಯಾಸಗಳನ್ನು ತಿಳಿದುಕೊಳ್ಳಬಹುದು. ನಮ್ಮ ಮಲ್ಟಿವರ್ಸ್ನಲ್ಲಿ ಅನಂತಾನಂತ ಯೂನಿವರ್ಸ್ಗಳಿವೆ. ಯೂನಿವರ್ಸ್ಗಳಲ್ಲಿ ಅಸಂಖ್ಯ ಅಸಂಖ್ಯ ಗ್ಯಾಲಕ್ಸಿಗಳಿವೆ. ಗ್ಯಾಲಕ್ಸಿಗಳಲ್ಲಿ ಅಸಂಖ್ಯ ಅಸಂಖ್ಯ ಸೋಲಾರ್ ಸಿಸ್ಟಮ್ಗಳಿವೆ. ಒಟ್ಟಾರೆ ಈ ಮಲ್ಟಿವರ್ಸ್ ಸಹ ಕೇವಲ 100 ಕಲಾದ ಬ್ರಹ್ಮಾಂಡವಾಗಿದೆ. ಈ ಮಲ್ಟಿವರ್ಸ್ನ ನಂತರವೂ ಸಹ ಅನೇಕ ಮಲ್ಟಿವರ್ಸ್, 200 ಕಲಾದ ಮಲ್ಟಿವರ್ಸ್, 300 ಕಲಾದ ಮಲ್ಟಿವರ್ಸ್, 10,000, 20,000 ಅನೇಕ ಕಲಾಗಳ ಬ್ರಹ್ಮಾಂಡಗಳಿವೆ ಅಥವಾ ಮಲ್ಟಿವರ್ಸ್ಗಳಿವೆ. ನಮ್ಮ ಈ ಮಲ್ಟಿವರ್ಸ್ ಒಂದು ಮೃತ್ಯುಲೋಕವಾಗಿದೆ. ಆದರೆ ಮೇಲಿರುವಂತಹ ಬ್ರಹ್ಮಾಂಡಗಳು, ಮಲ್ಟಿವರ್ಸ್ಗಳು ಅವೆಲ್ಲವೂ ಮೃತ್ಯುಲೋಕವಾಗಿಲ್ಲ, ಅಮರಲೋಕವಾಗಿವೆ. ನಮ್ಮ ಮಲ್ಟಿವರ್ಸ್ನಲ್ಲಿ ಎಲ್ಲೆಲ್ಲಿ ಸೋಲಾರ್ ಸಿಸ್ಟಮ್ಗಳಿವೆಯೋ ಅಲ್ಲೆಲ್ಲವೂ ಸಹ ಮೃತ್ಯುಲೋಕವಾಗಿ ಅದು ಪರಿವರ್ತನೆಯಾಗಿದೆ. ಇದರಲ್ಲಿ ಸ್ಥೂಲ ಜಗತ್ತಿದೆ, ಕಾರಣ ಜಗತ್ತಿದೆ, ಮಹಾಕಾರಣ ಜಗತ್ತು ಕೂಡ ಇದೆ. ಅಲ್ಲದೆ ಪರಂಧಾಮವೂ ಸಹ ಇದೆ. ಕೃಷ್ಣ ಈ ಭೂಮಿಗೆ ಬರಲಿಕ್ಕೆ ಏನು ಕಾರಣ ಎನ್ನುವುದನ್ನು ತಿಳಿದುಕೊಳ್ಳುವುದಕ್ಕಿಂತ ಮುಂಚೆ ಕೃಷ್ಣ ಮಹಾವಿಷ್ಣುವಿನ ಅವತಾರವಾಗಿರಲಿಲ್ಲ ಎನ್ನುವುದನ್ನು ನಾವು ತಿಳಿದುಕೊಳ್ಬೇಕು. ಬ್ರಹ್ಮಾಂಡದಲ್ಲಿ ವಿಷ್ಣುವಿನಿಂದ ಪಾಲನೆ, ಬ್ರಹ್ಮನಿಂದ ಸೃಷ್ಟಿ ಮತ್ತು ಶಂಕರನಿಂದ ವಿನಾಶ ಆಗುತ್ತಿರುತ್ತದೆ. ಇವರನ್ನು ತ್ರಿದೇವರು ಎನ್ನುತ್ತೇವೆ. ಅಂದರೆ ಇವರು ದೇವತೆಗಳಾದರು. ಕೃಷ್ಣನನ್ನು ಕೆಲವರು ಪರಬ್ರಹ್ಮನ ಅವತಾರ ಎನ್ನುತ್ತಾರೆ. ಆದರೆ ಪರಬ್ರಹ್ಮನ ಅವತಾರವೂ ಸಹ ಆಗಿರಲಿಲ್ಲ ಶ್ರೀಕೃಷ್ಣ. ಶ್ರೀಕೃಷ್ಣನು ಸ್ವಯಂ ಆಲ್ಮೈಟಿ ಅಥಾರಿಟಿಯ ಅವತಾರವಾಗಿದ್ದ ಎನ್ನುವುದು ಒಂದು ಅದ್ಭುತ, ಬಹಳ ದೊಡ್ಡ ರಹಸ್ಯವಾಗಿದೆ. ಈ ಒಂದು ಪರಮ ಸತ್ಯವನ್ನು, ಪರಮ ಜ್ಞಾನವನ್ನು ಯಾವುದೇ ಪುಸ್ತಕಗಳಲ್ಲಿ ಬರೆಯಲಾಗಿಲ್ಲ. ಈ ಎಲ್ಲ ರಹಸ್ಯಗಳನ್ನು ಬಾಪೂಜಿಯವರು ತಮ್ಮ ದಿವ್ಯ ದೃಷ್ಟಿಯಿಂದ ನೋಡುತ್ತಾರೆ. ಬ್ರಹ್ಮಾಂಡ, ಗ್ಯಾಲಕ್ಸಿ, ಯೂನಿವರ್ಸ್, ಮಲ್ಟಿವರ್ಸ್, ಈ ಎಲ್ಲ ಅದ್ಭುತ ಸೃಷ್ಟಿಯನ್ನು ಬಾಪೂಜಿಯವರು ತಮ್ಮ ದಿವ್ಯ ದೃಷ್ಟಿಯಿಂದ ಸಮಾಧಿ ಸ್ಥಿತಿಗೆ ಹೋಗಿ ನೋಡಿ ಇದನ್ನು ನಮಗೆ ಹೇಳುತ್ತಾರೆ ಹೊರತು ಯಾವುದೇ ಪುಸ್ತಕದಿಂದ ಓದಿ ಇದನ್ನು ಹೇಳುವುದಿಲ್ಲ.
ಯಾವುದೇ ಪುರಾಣ ಪುಸ್ತಕಗಳನ್ನು ನೀವು ತೆಗೆದುಕೊಳ್ಳಿ, ಅಲ್ಲಿ ಕೇವಲ ಒಂದು ಬ್ರಹ್ಮಾಂಡದ ಬಗ್ಗೆ ನಿಮಗೆ ವಿವರಣೆ ಸಿಗುತ್ತದೆ. ದೇಹದ ಜ್ಞಾನದಲ್ಲಿ ಬ್ರಹ್ಮಾಂಡ ಎಂದರೆ ಒಂದು ಸೋಲಾರ್ ಸಿಸ್ಟಮ್ ಎಂದುಕೊಳ್ಳಿ. ಗ್ಯಾಲಕ್ಸಿಯನ್ನು ಮಹಾಬ್ರಹ್ಮಾಂಡ ಎನ್ನಲಾಗಿದೆ ಮತ್ತು ಯೂನಿವರ್ಸನ್ನು ಪರಂ ಮಹಾಬ್ರಹ್ಮಾಂಡ ಎಂದಿದ್ದಾರೆ ಬಾಪೂಜಿಯವರು. ಶ್ರೀಕೃಷ್ಣನು ಗೀತೆಯ ಜ್ಞಾನವನ್ನು ನೀಡಿದ್ದಾನೆ. ಗೀತೆಯು ಸರ್ವಶಾಸ್ತ್ರ ಶಿರೋಮಣಿಯಾಗಿದೆ. ಅರ್ಜುನನಿಗೆ ಕೃಷ್ಣನು ನೀಡಿದಂತಹ ಈ ಜ್ಞಾನದಲ್ಲಿ ಬೇಹದ್ ಎನ್ನುವಂತಹ ಶಬ್ದವು ಹೊರಟು ಹೋಯಿತು. ಗೀತೆಯನ್ನು ಬರೆದಂತಹ ವೇದವ್ಯಾಸರು ಗೀತಾಜ್ಞಾನವನ್ನು ತಮ್ಮ ದಿವ್ಯ ದೃಷ್ಟಿಯಲ್ಲಿ ಮೊದಲು ರೆಕಾರ್ಡ್ ಮಾಡಿಕೊಂಡು ಗಣೇಶನ ಮೂಲಕ ಬರೆಸುತ್ತಾರೆ. ಗಣೇಶನು ಸಹ ತನಗೆ ಎಷ್ಟು ಅರ್ಥವಾಗುತ್ತದೋ ಅಷ್ಟನ್ನು ನಾನು ಬರೆಯುತ್ತೇನೆ ಹೇಳುತ್ತಾನೆ. ಬಾಪೂಜಿಯವರು ಹೇಳುತ್ತಾರೆ, ನಮ್ಮ ವೇದಗಳಲ್ಲಿ ಅನಂತ ಕೋಟಿ ಎಂಬ ಶಬ್ದ ಒಂದಿತ್ತು ಮತ್ತು ಅದರೊಂದಿಗೆ ಪ್ರಳಯ, ಮಹಾಪ್ರಳಯ, ಕಲ್ಪಪ್ರಳಯ ಈ ಎಲ್ಲವೂ ವೇದಗಳಲ್ಲಿ ಬರೆಯಲಾಗಿತ್ತು. ಮತ್ತು ಶಿವನು ಹೇಗೆ ಮಹಾಕಾಲನಾಗಿ ಇಡೀ ಬ್ರಹ್ಮಾಂಡವನ್ನು ತನ್ನ ರೋಮ ರೋಮದಲ್ಲಿ ಸೆಳೆದುಕೊಂಡು ಬಿಡುತ್ತಾನೆ ಎಂಬುದೆಲ್ಲ ನಮ್ಮ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಟೈಮ್, ಸ್ಪೇಸ್ ಮತ್ತು ಸ್ಪೀಡ್ನ ಬಗ್ಗೆಯೂ ಅನೇಕ ಶಾಸ್ತ್ರಗಳಲ್ಲಿ ನಮಗೆ ತಿಳಿದು ಬರುತ್ತದೆ. ಅಂದರೆ ಭೂಮಿಯಿಂದ ಮೇಲೆ 7 ಲೋಕಗಳಿವೆ, ಕೆಳಗೆ ಪಾತಾಳ ಲೋಕಗಳಿವೆ, ಇದೆಲ್ಲವೂ ಬರೆಯಲಾಗಿದೆ. ಆದರೆ ಇಲ್ಲಿ ಒಂದು ವಿಷಯ ತಿಳಿದುಕೊಳ್ಬೇಕು, ಅದೆಂದರೆ ಇದೆಲ್ಲವೂ ಕೇವಲ ಒಂದು ಬ್ರಹ್ಮಾಂಡದ ಬಗ್ಗೆ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಎಂಬುದು ತಿಳಿದುಕೊಳ್ಳಬೇಕು. ಕೃಷ್ಣ ಯಾರ ಅವತಾರನಾಗಿದ್ದ ಎಂಬುದನ್ನು ತಿಳಿದುಕೊಂಡು ಆ ಮೂಲವನ್ನು ಸ್ಮರಿಸಿಕೊಳ್ಳಿ ಎನ್ನುತ್ತಾರೆ ಬಾಪೂಜಿಯವರು. ಆ ಮೂಲ ಸ್ವರೂಪನಾದಂತಹ ಆಲ್ಮೈಟಿಯು ಸರ್ವೋತ್ತಮ ಸರ್ವೋಚ್ಚ ಪರಂಧಾಮದಲ್ಲಿರುತ್ತಾನೆ. ಆಲ್ಮೈಟಿಯು ತಾನು ಈ ತನ್ನ ಸಂಪೂರ್ಣ ಸೃಷ್ಟಿಯನ್ನು ನೋಡುತ್ತಿದ್ದಾಗ ಒಮ್ಮೆ ಆಲ್ಮೈಟಿಗೆ ಒಂದು ಸಣ್ಣ ಬ್ಲ್ಯಾಕ್ ಡಾಟ್ ಒಂದು ಕಾಣಿಸಿಕೊಳ್ಳುತ್ತದೆ. ಆಗ ಎಲ್ಲೆಡೆಯಿಂದ, ಅಂದರೆ ಸೃಷ್ಟಿಯ ಕ್ರಿಯೇಟರ್ಗಳಿಂದ ರಿಪೋರ್ಟ್ಗಳನ್ನು ಆಲ್ಮೈಟಿಯು ತರಿಸಿಕೊಂಡು ನೋಡಿದಾಗ ನಮ್ಮ ಈ ಮಲ್ಟಿವರ್ಸ್ನಲ್ಲಿ ಬಹಳಷ್ಟು ಗೊಂದಲ ಉಂಟಾಗಿದ್ದನ್ನು ಕಾಣುತ್ತಾರೆ. ಈ ಮಲ್ಟಿವರ್ಸ್ನಲ್ಲಿ ಮೃತ್ಯು ಲೋಕವೇ ಸೃಷ್ಟಿಯಾಗಿ ಹೋಗಿತ್ತು. ಪರಮತತ್ವಗಳೆಲ್ಲ ಹೋಗಿ ಸೃಷ್ಟಿಯು ತತ್ವಗಳಿಗೆ ಬಂದಿತ್ತು. ಜನನ ಮರಣದ ಚಕ್ರವು ಆರಂಭವಾಗಿತ್ತು. ಅಂದರೆ ನಮ್ಮ ಈ ಮಲ್ಟಿವರ್ಸ್ ಸಂಪೂರ್ಣವಾಗಿ ಕುಸಿದು ಹೋಗಿತ್ತು. ಇದು ಸರ್ವನಾಶವಾಗುವಂತಹ ಸ್ಥಿತಿಗೆ ಬಂದು ಬಿಟ್ಟಿತ್ತು. ಆಗ ಆಲ್ಮೈಟಿಯು ನಮ್ಮ ಬ್ರಹ್ಮಾಂಡಕ್ಕೆ ನಿರಾಕಾರಿಯಿಂದ ಆಕಾರಿ ರೂಪಕ್ಕೆ ಬಂದು, ಅಂದರೆ ಗುಪ್ತ ವೇಷದಲ್ಲಿ ಬಂದು ಎಲ್ಲವನ್ನು ತಿಳಿದುಕೊಳ್ಳುತ್ತಾರೆ, ವೀಕ್ಷಿಸುತ್ತಾರೆ. ಅಲ್ಲದೆ ಎಲ್ಲ ಬ್ರಹ್ಮಾಂಡಗಳನ್ನು ವೀಕ್ಷಿಸುವಂತೆ, ಗಮನಿಸುವಂತೆ ಅಲ್ಲಿಂದ ಎಲ್ಲರೂ ರಿಪೋರ್ಟ್ಗಳನ್ನು ತನಗೆ ಕೊಡಬೇಕು ಎಂದು ಹೇಳಿ ಈ ಕೆಲಸವನ್ನು ಎಲ್ಲ ಸೃಷ್ಟಿಕರ್ತರಿಗೆ ವಹಿಸುತ್ತಾರೆ. ಎಲ್ಲ ಬ್ರಹ್ಮಾಂಡಗಳಲ್ಲಿಯೂ ಜೀವನ ನಡೆಯುತ್ತಿತ್ತು. ಹಾಗೆ ನೋಡಿದರೆ ನಮ್ಮ ಮಂಗಳ ಗ್ರಹದ ಮೇಲೂ ಮೊದಲು ಜೀವನವಿತ್ತು ಎನ್ನುತ್ತಾರೆ ಬಾಪೂಜಿಯವರು. ಗುರುಗ್ರಹ, ಶುಕ್ರಗ್ರಹ ಎಲ್ಲ ಗ್ರಹಗಳಲ್ಲಿಯೂ ಸಹ ಜೀವನವಿತ್ತು. ಬ್ರಹ್ಮಾಂಡದ ಅನೇಕ ಲೇಯರ್ಗಳಿತ್ತು. ಪ್ರತಿ ಲೇಯರ್ನಲ್ಲಿ ಅಸಂಖ್ಯ ಸಂಖ್ಯೆಯಲ್ಲಿ ಆತ್ಮರು ವಾಸಿಸುತ್ತಿದ್ದರು. ಕೃಷ್ಣನು ಈ ಸಂಪೂರ್ಣ ಸೃಷ್ಟಿಯನ್ನು ಪರಿವರ್ತನೆ ಮಾಡಬೇಕು ಎಂದು ಉದ್ದೇಶವನ್ನಿಟ್ಟುಕೊಂಡು ಇಲ್ಲಿಗೆ ಬರುತ್ತಾನೆ. ಆದರೆ ಇಲ್ಲಿ ಬಂದ ಮೇಲೆ ಆಗಿದ್ದೇ ಬೇರೆ. ಮಹಾಭಾರತ ಯುದ್ಧ ನಡೆಯಿತು. ಯುದ್ಧದ ನಂತರ ಜಗತ್ತು ಘೋರ ಸಂಕಟವನ್ನು, ದುಃಖವನ್ನು ಅನುಭವಿಸಿತು. ಈಗ ಈ ಪರಿವರ್ತನೆ ಆಗಬೇಕು, ಅಂದರೆ ಸಂಪೂರ್ಣ ಮಲ್ಟಿವರ್ಸ್ನ ಪರಿವರ್ತನೆ ಆಗಬೇಕೆಂದರೆ ಎಲ್ಲ ಆತ್ಮರಿಗೆ ಮುಕ್ತಿ ಮತ್ತು ಜೀವನ್ಮುಕ್ತಿಯನ್ನು ಕೊಡುವುದರ ಮೂಲಕ ಪರಿವರ್ತನೆಯನ್ನು ನಡೆಸಬೇಕು ಎನ್ನುವಂತಹ ಡಿಸಿಷನನ್ನು ತೆಗೆದುಕೊಳ್ಳಲಾಯಿತು. ಅಂದರೆ ಮಲ್ಟಿವರ್ಸ್ನಲ್ಲಿ ಇರುವಂತಹ ಬಹಳ ಕಡಿಮೆ ಆತ್ಮಶಕ್ತಿಯನ್ನು ಉಳ್ಳಂತಹ ಆತ್ಮರಿಗೆ ಮುಕ್ತಿಯನ್ನು ನೀಡುವುದು ಮತ್ತು ಆತ್ಮಶಕ್ತಿ ಹೆಚ್ಚಿಗೆ ಇರುವಂತಹ ಆತ್ಮಗಳಿಗೆ ಜೀವನ್ಮುಕ್ತಿಯನ್ನು ನೀಡುವುದು. ಹೀಗಾಗಿ ಬೇಹದ್ ಆತ್ಮರಿಗೆ ಮಾತ್ರ ಜೀವನ್ಮುಕ್ತಿ, ಇನ್ನು ಉಳಿದಂತಹ ಎಲ್ಲ ಆತ್ಮರಿಗೆ ಮುಕ್ತಿ ಎಂಬ ನಿರ್ಣಯವನ್ನು ಕೈಗೊಳ್ಳಲಾಗಿದೆ. ಆಲ್ಮೈಟಿಯು ಸಾಕಾರಿ ರೂಪದಲ್ಲಿ ಇದ್ದಾನೆ ಮತ್ತು ಗುಪ್ತ ವೇಷದಲ್ಲಿ ತನ್ನ ವಿಶ್ವ ಪರಿವರ್ತನೆಯ ಕಾರ್ಯವನ್ನು ನಡೆಸುತ್ತಿದ್ದಾನೆ.
ಗುಪ್ತವೇಷದಲ್ಲಿರುವಂತಹ ಸಾಕಾರಿ ಆಲ್ಮೈಟಿಯನ್ನು ತಿಳಿದುಕೊಳ್ಳಬೇಕು ಎಂದರೆ ನಾವು ಬೇಹದ್ ಜ್ಞಾನವನ್ನು ತಿಳಿದುಕೊಳ್ಳಬೇಕು, ಜ್ಞಾನ ಸಾಗರದಲ್ಲಿ ಮುಳುಗಬೇಕು. ಬೇಹದ್ನ ಸೃಷ್ಟಿಯು ಎಷ್ಟು ಅನಂತವಾಗಿದೆ ಎಂಬುದನ್ನು ತಿಳಿದುಕೊಳ್ಳಬೇಕು. ಜ್ಞಾನ ಎಂದರೆ ಪ್ರಕಾಶ. ಈ ಪ್ರಕಾಶದಿಂದಲೇ ನಾವು ಯಾವುದು ಸರಿ ಮತ್ತು ಯಾವುದು ತಪ್ಪು ಎನ್ನುವುದನ್ನು ತಿಳಿದುಕೊಳ್ಳಬೇಕು ಎನ್ನುತ್ತಾರೆ ಬಾಪೂಜಿಯವರು. ಪರಮಾತ್ಮನ 10 ರಹಸ್ಯಗಳು ಎಂಬಂತಹ ಬಾಪೂಜಿಯವರ ವಿಡಿಯೋಗಳನ್ನು ನೋಡಿ ಇನ್ನೂ ಹೆಚ್ಚಿನ ರಹಸ್ಯಗಳನ್ನು ತಿಳಿದುಕೊಳ್ಳಿ. ವಿಶ್ವ ಪರಿವರ್ತನೆಯು ಬಹುಬೇಗ ಆಗಲಿದೆ. ಬೇಹದ್ ಜ್ಞಾನಕ್ಕೆ ಬನ್ನಿ, ಬೇಹದ್ ರಹಸ್ಯಗಳನ್ನು ತಿಳಿದುಕೊಳ್ಳಿ. ಪರಂ ಶಾಂತಿ. ಪರಮ ಶಾಂತಿ ಸೋಚೋ ಬೋಲು ಪರಂ ಶಾಂತಿ. ಜಾಯಿನ್ ಅಸ್ ಡೈಲಿ ಫಾರ್ ಲೈವ್ ಮೆಡಿಟೇಷನ್ 10 PM ಟು 11 PM ಆನ್ ಯೂಟ್ಯೂಬ್ ಲೈವ್. ಸಬ್ಸ್ಕ್ರೈಬ್ ನೌ. ವೆಬ್ಸೈಟ್ www.paramshanti.org. ಇಮೇಲ್ ಅಸ್ anant@paramshanti.org. ಲೈಕ್, ಶೇರ್, ಸಬ್ಸ್ಕ್ರೈಬ್. ಜಾಯಿನ್ ಟುಡೇ.